ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಚಿಕನ್ ಸುಕ್ಕ ಮಾಡ್ತಾಯಿದ್ದೇನೆ. 3/4 kg ಚಿಕನ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಅರಿಶಿನ, ಸ್ವಲ್ಪ ವಿನೆಗರ್, ಉಪ್ಪು ಹಾಕಿ ಇಟ್ಟಿದ್ದೇನೆ. 15 ಬ್ಯಾಡಗಿ ಮೆಣಸು, 10 ಗಿಡ್ಡ ಮೆಣಸು, 1.5 ಚಮಚ ಕೊತ್ತಂಬರಿ ಬೀಜ, 1/4 ಚಮಚ ಜೀರಿಗೆ, 1/4 ಚಮಚ ಮೆಂತ್ಯಕಾಳು, ಚಕ್ಕೆ, ಲವಂಗ, ಬಡಿಸೊಪ್ಪು, ಹೂ ಸ್ವಲ್ಪ ತೆಗೆದುಕೊಂಡಿದ್ದೇನೆ. ಅದು ಡ್ರೈ ಫ್ರೈ ಮಾಡಬೇಕು. 1 ದೊಡ್ಡ ನೀರುಳ್ಳಿ, ಆನಂತರ 15 ಎಸಳು ಬೆಳ್ಳುಳ್ಳಿ, ಇದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಆನಂತರ 1.5 ಕಪ್ಪಷ್ಟು ತೆಂಗಿನಕಾಯಿ, ಸ್ವಲ್ಪ ಅರಿಶಿನ. ಸ್ವಲ್ಪ ಕರಿ ಲೇಸ್ ಹಾಕ್ತಾ ಇದ್ದೇನೆ. ಇದನ್ನೀಗ ಮಿಕ್ಸಿ ಮಾಡಬೇಕು. ಸ್ವಲ್ಪ ನಾನು ಹುಣಸೆ ರಸ ತೆಗೆದುಕೊಂಡಿದ್ದೇನೆ. ತೆಂಗಿನಕಾಯಿಯನ್ನು ಫ್ರೈ ಮಾಡಬೇಕೀಗ. ನೀರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡಬೇಕು. ನೀರುಳ್ಳಿ ಫ್ರೈ ಆಯಿತು. ಈಗ ಚಿಕನ್ ಅನ್ನು ಹಾಕ್ತಾ ಇದ್ದೇನೆ. ಬೇಯಬೇಕು. ಈಗ ಗ್ರೇವಿ ಹಾಕ್ತಾ ಇದ್ದೇನೆ. ಒಳ್ಳೆ ರೀತಿ ಇದು ಮಿಕ್ಸ್ ಆಗಲಿ. ಈಗ ಫ್ರೈ ಮಾಡಿದ ತೆಂಗಿನಕಾಯನ್ನು ಹಾಕ್ತಾ ಇದ್ದೇನೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ಚಿಕನ್ ಸುಕ್ಕ, ಉಪ್ಪು, ಖಾರ ಎಲ್ಲ ಹಾಕಿ ಹದವಾಗಿದೆ. ಈಗ ಚಿಕನ್ ಸುಕ್ಕ ರೆಡಿ.